ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಿರುಮಗೊಂಡನಹಳ್ಳಿ ಗ್ರಾಮದಲ್ಲಿ ಜೈಭೀಮ್ ಗೆಳೆಯರ ಬಳಗ ವತಿಯಿಂದ ನಟ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ನಟ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಅಂಗವಾಗಿ ಜೈಭೀಮ್ ಗೆಳೆಯರ ಬಳಗದವರು ನಟ ಪುನೀತ್ ರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗ್ರಾಮಸ್ಥರಿಗೆ ಸಿಹಿ ಹಂಚಿಕೆ ಮತ್ತು ಅನ್ನದಾಸೋಹ ಸೇರಿದಂತೆ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ನಟ ಪುನೀತ್ ರವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ತಿರುಮಗುಂಡನಹಳ್ಳಿ ಸೋಮಶೇಖರ್, ವೇಣು, ಮಹೇಶ್, ಸಂಪತ್, ಬಾಲು, ಹರೀಶ್, ಕುಮಾರ್, ಪಿಳ್ಳಪ್ಪ, ಮುರಳಿ, ಮದನ್, ಜಗದೀಶ್, ನಾಗರಾಜ್, ಮನೋಜ್, ಬಾಬು ಶೇಖರ್ ಮತ್ತು ಗ್ರಾಮಸ್ಥರು ಭಾಗಿಯಾಗಿದ್ರು. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೇ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭದಿನಕ್ಕೆ ಸಂತೋಷವೇ ಉಡುಗೊರೆಯೋ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಆದ್ರಿಂದ ಅನ್ನದಾಸೋಹ ಮತ್ತು ಸಮಾರಂಭ ಹಮ್ಮಿಕೊಂಡು ಯಶಸ್ವಿಯಾಗಿ ಮುಗಿಸಿದ್ದೀವಿ. ಮತ್ತೊಮ್ಮೆ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳುತ್ತಾ
ಇವತ್ತಿನ ಈ ದಿನ ನಾವು ತುಂಬ ಜ್ಞಾಪಕದಲ್ಲಿ ಇಟ್ಕೊಳ್ಳುವಂತ ದಿನ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ರವರ ಪುತ್ರರಾದಂತಹ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ನಮ್ಮ ತಿರುಮಗೊಂಡನಹಳ್ಳಿ ಗ್ರಾಮದಲ್ಲಿ ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಬೇಕು ಅಂತ ಹೇಳಿ ನಮ್ಮ ಗ್ರಾಮದ ಸ್ವಯಂ ಸೇವಕರಾದಂತಹ ಸೋಮಶೇಖರ್ ರವರು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಹಾಗೂ ಅವರ ಹುಟ್ಟುಹಬ್ಬನ ಎಷ್ಟೇ ಸಂಭ್ರಮದಿಂದ ಕೊಂಡಾಡಿದ್ರು ಸಹ ಸಾಲದು, ಅವರು ಮಾಡಿರೋ ಸಾಧನೆ ಆ ಥರ ಇದೆ. ಅವ್ರು ಇದ್ದಾಗ ಅವರ ಯಶಸ್ಸೇ ಆಗಲಿ, ಅವರು ಮಾಡಿದಂತಹ ಒಳ್ಳೆ ಕೆಲಸಗಳಾಗಲಿ ಯಾವುದು ಬೆಳಕಿಗೆ ಬಂದಿಲ್ಲ. ಇದು ಅವರು ಸತ್ತ ಮೇಲೆ ಅವರಿಗೆ ಸತ್ತಿದ್ದು ಅಂತ ಹೇಳೋದು ತಪ್ಪಾಗುತ್ತೆ. ಅವರ ನಿಧನ ನಂತರ ಅವ್ರಿಗೆ ಅವರ ಅಭಿಮಾನಿಗಳು ತುಂಬ ದುಃಖಪಟ್ಟಾಗಿದ್ದಾರೆ. ಅವರಿಗೆ ಎಲ್ಲಿಯೂ ಸಹ ಅಭಿಮಾನಿಗಳಿಲ್ಲ ಅಂತ ಹೇಳೋಕ್ಕಾಗಲ್ಲ. ಒಂದು ಎಳೆ ಮಗು ಸಹ ಇವತ್ತು ಪುನೀತ್ ರಾಜ್ಕುಮಾರ್ ಯಾರು ಅಂತಂದರೆ ಗೊತ್ತಾಗುತ್ತೆ ಎಳೆ ಮಗುಗೂ ಸಹ. ಅದೇ ನಿಟ್ಟಿನಲ್ಲಿ ಅವ್ರಿಗೆ ನಮ್ಮ ಕಡೆಯಿಂದ ಇದೊಂದು ಏನು ಹೇಳ್ಬೋದು, ಇದೊಂದು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಸೋಮಶೇಖರ್ ಅವ್ರಿಗೆ ಈ ತಿರುಮಗೊಂಡಹಳ್ಳಿ ಗ್ರಾಮಸ್ಥರು ಹಾಗೂ ಎಲ್ಲ ಸ್ವಯಂ ಸೇವಕರಾದಂತಹ ಈ ನಮ್ಮ ಊರಿನ ಜೈ ಭೀಮ್ ಗೆಳೆಯರ ಬಳಗದಿಂದ ಅವರಿಗೆ ತುಂಬ ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಶುಭಾಶಯಗಳು ಅಷ್ಟೇ ಹೇಳೋಕ್ಕಾಗಲ್ಲ. ತುಂಬ ನೋವಾಗುತ್ತೆ ಇದನ್ನು ನನಗೆ ಮಾಡಲೇಬೇಕಂತ ತೀರ್ಮಾನ ಮಾಡಿದೆ. ಚಿಕ್ಕದಾಗಿ ಚಕ್ಕವಾಗಿ ಮಾಡಿದ್ದೀನಿ. ಅದಕ್ಕೆಲ್ಲ ಸಹಕಾರ ಕೊಟ್ಟಿದ್ದು ನಮ್ಮ ಜೈ ಭೀಮ್ ಗೆಳೆಯರ ಬಳಗ ತಿರುಮಗೊಂಡಹಳ್ಳಿ ನಮ್ಮ ಬಾಯ್ಸ್ ಹುಡುಗರು ಎಲ್ಲ ಸೇರಿದ್ದಾರೆ. ಇಂದು ನಮ್ಮ ತಿರುಮಗೊಂಡಹಳ್ಳಿ ಗ್ರಾಮದಲ್ಲಿ ಮೊದಲಿಗೆ ಜೈ ಭೀಮ್ ಗೆಳೆಯರ ಬಳಗ ಮತ್ತು ಮುಂದಾಳತ್ವವನ್ನು ವಹಿಸಿಕೊಂಡಿರುವಂತಹ ಸೋಮಶೇಖರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮತ್ತು ನಮ್ಮ ಕರ್ನಾಟಕ ರತ್ನ ಮತ್ತು ಮೊನ್ನೆ ತಾನೇ ಮೈಸೂರು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿ ಬಂದಿರುವಂತಹ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ತಿರುಮಗೊಂಡಹಳ್ಳಿ ಗ್ರಾಮಸ್ಥರು ಮತ್ತು ಜೈ ಭೀಮ್ ಗೆಳೆಯರ ಬಳಗದ ಸದಸ್ಯರು ಮತ್ತು ಸೋಮಶೇಖರ್ ಅವರ ಮುಂದಾಳತ್ವದಿಂದ ಎಲ್ಲರೂ ಭಾಗವಹಿಸಿ ಎಲ್ಲರೂ ಸಂಭ್ರಮವನ್ನು ಯಶಸ್ವಿಯಾಗಿ ವಿಜೃಂಭಣೆಯಿಂದ ಆಚರಿಸಲಾಗಿತ್ತು. ಇವತ್ತು ತುಂಬಾ ದುಃಖ ಆಗುತ್ತಿದೆ. ಪುನೀತ್ ರಾಜ್ಕುಮಾರ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬೆಳಗ್ಗೆಯಿಂದ ನೀವು ನಿನ್ನೆಯಿಂದ ನೋಡಿರ್ಬೋದು, ನೀವು ಪುನೀತ್ ರಾಜ್ಕುಮಾರ್ ನಮ್ಮಲ್ಲಿ ಇದ್ದಾರೆ. ಹಾಗೂ ಮತ್ತು ಜೇಮ್ಸ್ ಚಿತ್ರ ಇವತ್ತು ರಾಜ್ಯಾದ್ಯಂತ ಅಲ್ಲ ರಾಷ್ಟ್ರದಂತ ಬಿಡುಗಡೆ ಆಗಿತ್ತು, ಎಲ್ಲೂ ಟಿಕೆಟ್ ಸಿಕ್ಕಿಲ್ಲ. ಇನ್ನೊಂದು ಹೇಳ್ತಿದ್ದೀನಿ ನೋಡಿ, ಅದಕ್ಕೆ ಜೇಮ್ಸ್ ಫಿಲಮ್ಗೆ ಪ್ರೀ ಟ್ಯಾಕ್ಸನ್ನು ಕೊಡಬೇಕಂತ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ. ಬೇಕಾದಕ್ಕೆಲ್ಲ ಪ್ರಶಸ್ತಿ ಕೊಡ್ತಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಬೇಕಂತ ಮೋದಿ ಅವರಿಗೆ ಕೋರಿಕೊಳ್ಳುತ್ತಿದ್ದೇನೆ. ಹಾಗೂ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದಂಥ ಪುಳ್ಯಪ್ಪ ಅವರು ಭಾಗವಹಿಸಿ ಅವರು ನೀವು ನಡೆಸಿ ನಿಮ್ಮ ಹಿಂದೆ ನಾವು ಇಡ್ತೀರಿ ಅಂತ ಬಂದು ಈ ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಅವರಿಗೂ ಸಹ ಈ ಸಮಾರಂಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೆ.